ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಲ್ಲದ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಈಗಾಗಲೇ ನಮಗೆ ಆಷಾಢ ಪ್ರಾರಂಭವಾಗಿದೆ ನೆಕ್ಸ್ಟ್ ನಮಗೆ ಶ್ರಾವಣ ಮಾಸ ಬರುತ್ತೆ ಅದು ಅದರಲ್ಲೂ ತುಂಬಾ ಮುಖ್ಯವಾದದ್ದು ಅಂತ ಅಂದರೆ ಈಗ ನೆಕ್ಸ್ಟ್ ವಾರದಲ್ಲಿ ನಮಗೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ಜನ್ಮದಿನೋತ್ಸವ ಕೂಡ ಬರ್ತಾ ಇದೆ ಹಾಗಾಗಿ ಆ ಒಂದು ವಿಶೇಷವಾಗಿ ನಾವು ಈ ಒಂದು ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳಿವೆ ಹಾಗೆ ಎಷ್ಟು ವಾರಗಳು ಮಾಡಬೇಕು ಈಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗ ಬನ್ನಿ ಪ್ರಾರಂಭ ಮಾಡೋಣಂತೆ ನೋಡಿ ಒಂದು ಪ್ಲೇಟ್ನಲ್ಲಿ ಮೊದಲು ನಾವು ಅಕ್ಕಿಯನ್ನು ತೆಗೆದುಕೋಬೇಕು ಇದನ್ನು ನಾವು ಮನೇಲಿ ಮಾಡೋ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಮೇಲೆ ನಾನು ಅರಿಶಿಣದಿಂದ ಒಂದು ಗಣಪತಿಯ ಮಂಡಲವನ್ನು ಬರಿತಾ ಇದ್ದೇನೆ ನೀವು ದೇವಸ್ಥಾನದಲ್ಲಿ ಮಾಡೋದಾದರೆ ಅಡಿಕೆ ಪಟ್ಟಿಯನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಈ ರೀತಿಯಾಗಿ ಪ್ಲೇಟಲ್ಲೂ ತೆಗೆದುಕೊಂಡು ಹೋಗ್ಬೋದು ಆದರೆ ಅಲ್ಲಿ ಎಲ್ಲೂ ಕೂಡ ನೀವು ಈಗ ಏನು ನೀವು ಬೆಲದ ದೀಪ ದೀಪಾರಾಧನೆ ಮಾಡ್ತಾ ಇರ್ತೀರೋ ಅದನ್ನು ಅಲ್ಲೇ ಬಿಟ್ಟು ಬರಬೇಕಾಗುತ್ತೆ ಹಾಗಾಗಿ ನೀವು ಒಂದು ಅಡಿಕೆ ಪ್ಲೇಟನ್ನು ತೆಗೆದುಕೊಂಡು ಹೋಗಿ ಆ ಪ್ಲೇಟ್ ಸಮೇತ ನೀವು ಅಲ್ಲೇ ಬಿಟ್ಟು ಬಂದರೆ ಒಳ್ಳೆಯದು ಹಾಗಾಗಿ ಅಷ್ಟೇ ಈಗ ನೋಡಿ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಒಂದು ಹತ್ತಳೆ ಪ್ಲೇಟನ್ನು ತೆಗೆದುಕೊಂಡಿದ್ದೇನೆ ಅದರ ಮೇಲೆ ಅಕ್ಕಿಯನ್ನು ಹಾಕಿದ್ದೇನೆ ಅಕ್ಕಿ ಅಂದರೆ ಮೂರು ಇಡೀ ಐದು ಇಡಿ ಅಕ್ಕಿಯನ್ನು ನೀವು ತೆಗೆದುಕೊಬೋದು ಅಷ್ಟರ ಮಟ್ಟಿಗೆ ತೆಗೆದುಕೊಂಡು ಅದರ ನಂತರ ಅದ ಮೇಲೆ ರಂಗೋಲಿ ಹಾಕಿ ಹಾಗೆ ಅರಿಶಿಣ ಕುಂಕುಮವನ್ನು ಇಟ್ಟು ಎರಡು ಬೆಳೆದಲ್ಲೇ ತೆಗೆದುಕೋಬೇಕು ಬೆಳೆದಲೆ ಮೇಲೂ ಕೂಡ ನಾವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ನಂತರ ಅದರ ಮೇಲೆ ನಾವು ಬೆಲ್ಲದ ಹಚ್ಚನ್ನು ಇಡಬೇಕಾಗುತ್ತೆ ನೋಡಿ ನಾವು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಬೆಲ್ಲದ ದೀಪಾರಾಧನೆಯೂ ಸಹ ಮಾಡ್ಬೋದು ಒಂದು ನಿಂಬೆಹಣ್ಣಿನ ಒಂದು ದೀಪಾರಾಧನೆಯೂ ಸಹ ಮಾಡ್ಬೋದು ಹಾಗೆಯೇ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವವನ್ನು ನಾವು ಸಿಹಿಯಿಂದ ಪ್ರಾರಂಭ ಮಾಡಿದ್ರೆ ಒಳ್ಳೆಯದಲ್ವ ಹಾಗಾಗಿ ನಾವು ಅವತ್ತಿನ ದಿವಸ ಒಂದು ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ನಮ್ಗೆ ಒಳ್ಳೆಯದು ನೋಡಿ ನಾವು ಎರಡು ಅಚ್ಚನ್ನು ತೆಗೆದುಕೋಬೇಕಾಗತ್ತೆ ಎರಡು ಬೆಲ್ಲದ ಅಚ್ಚಿಗೆ ನಾವು ಸುತ್ತಲೂ ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಹಚ್ಚೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಲಂಕಾರ ಮಾಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡಬೇಕು ಅಂತಂದರೆ ಈ ಬೆಲ್ಲದ ದೀಪಾರಾಧನೆ ನಾವು ವಿಶೇಷವಾಗಿ ಲಕ್ಷ್ಮಿ ಅಮ್ಮನವರು ಹಾಗೆ ಸರಸ್ವತಿಯ ಅಮ್ಮನವರ ಒಂದು ದೇವಸ್ಥಾನದಲ್ಲಿ ಹಚ್ಚಿದರೆ ತುಪ್ಪಾವನೆ ಒಳ್ಳೆಯದು ಯಾವ ಕಾರಣಕ್ಕೆ ಅಂತ ಅಂದರೆ ಈಗ ನೋಡಿ ತುಂಬ ಮಕ್ಕಳಿಗೆ ಒಂದು ಜ್ಞಾಪ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಪಾಪ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಬಟ್ ಅದಕ್ಕೆ ರಿಸಲ್ಟ್ ಸಿಗ್ತಾ ಇರೋದಿಲ್ಲ ಅಂಥ ಮಕ್ಕಳ ಕೈಯಲ್ಲಿ ನೀವು ಸರಸ್ವತಿ ಅಮ್ಮನವರ ದೇವಸ್ಥಾನದಲ್ಲಿ ನೀವು ಇಷ್ಟು ವಾರಗಳಂತ ಸಂಕಲ್ಪ ಮಾಡ್ಕೊಳ್ಳಿ ಐದು ವಾರ ಒಂಬತ್ತು ವಾರ ಇಷ್ಟು ವಾರಗಳನ್ನ ಸಂಕಲ್ಪ ಮಾಡಿಕೊಂಡು ಎರಡು ಬೆಲ್ಲದ ದೀಪವನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಸಿದ್ಧತೆ ಮಾಡಿಕೊಂಡು ನೀವು ಆ ಒಂದು ದೀಪವನ್ನು ಹಚ್ಚಿಟ್ಟು ಬನ್ನಿ ಒಂದು ನಿಮ್ಗೆ ಏನು ಸಂಕಲ್ಪ ಇದೆ ಕೇಳ್ಕೊಂಡು ಹಚ್ಚಿಟ್ಟು ಬನ್ನಿ ತುಂಬಾ ಒಳ್ಳೆಯದು ಹಾಗೆ ಲಕ್ಷ್ಮೀ ಅಮ್ಮನವರ ದೇವಸ್ಥಾನದಲ್ಲಿ ನಿಮಗೆ ಹಣದ ಸಮಸ್ಯೆ ಇತ್ತು ಅಂದರೆ ನಿಮಗೆ ಏನೇ ಒಂದು ಕುಟುಂಬದ ಸಮಸ್ಯೆ ಆಗಿರ್ಬೋದು ಸಾಲದ ಸಮಸ್ಯೆ ಆಗಿರ್ಬೋದು ಅದು ಕೇಳಿಕೊಂಡು ನೀವು ಇಷ್ಟು ವಾರಗಳೊಂದು ಸಂಕಲ್ಪ ಮಾಡಿಕೊಂಡು ನೀವು ಈ ದೀಪಾರಾಧನೆ ಮಾಡ್ತಾ ಬನ್ನಿ ತುಂಬನೇ ಒಳ್ಳೆಯದು ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಯಾರತ್ರನೂ ಏನನ್ನೂ ಕೂಡ ನೀವು ಸಾಲ್ವಾಗಿ ತೆಗೆದುಕೋಬೇಡಿ ಒಂದು ಮ್ಯಾಚ್ ಬಾಕ್ಸನ್ನು ಕೂಡ ನೀವು ಸಾಲ್ವಾಗಿ ತೆಗೆದುಕೋಬಾರ್ದು ಹಾಗಾಗಿ ನೀವು ಅಲ್ಲಿಗೆ ಹೋಗಬೇಕಾದ್ರೆ ನೀವು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ನೋಡಿ ಬೆಲ್ಲದ ದೀಪಾರಾಧನೆಗೆ ನಾವು ತುಪ್ಪವನ್ನು ಬಿಟ್ಟು ಬೇರೆ ಏನೋ ಹಾಕೋದಕ್ಕೆ ಹೋಗಬೇಡಿ ಯಾಕೆಂದರೆ ಎರಡು ಕಾರಣಗಳು ಒಂದು ತುಪ್ಪದಿಂದ ದೀಪಾರಾಧನೆ ಮಾಡೋದರಿಂದ ನಮಗೆ ಶೀಘ್ರ ಫಲ ಸಿಗುತ್ತೆ ಎರಡನೆಯದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಯಾಕಂತಂದರೆ ಈಗ ದೇವಸ್ಥಾನಕ್ಕೆ ಹೋಗ್ತೀರಿ ದೀಪಾರಾಧನೆ ಮಾಡಿ ಅಲ್ಲೇ ಬಿಟ್ಟು ಬರ್ತೀರಿ ಅದನ್ನು ಅವರು ಹಸುವಿಗೂ ಕೊಡ್ಬೋದು ಅಥವಾ ಅಲ್ಲಿ ಯಾರಾದ್ರೂ ಉಪಯೋಗಿಸ್ಕೋಬೋದು ಹಾಗಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ನಾವು ಒಂದು ಬೆಲದ ದೀಪಕ್ಕೆ ತುಪ್ಪವನ್ನೇ ಬಳಸಿದರೆ ತುಂಬಾ ಒಳ್ಳೆಯದು ನೀವು ದೇವಸ್ಥಾನಕ್ಕೆ ಹೋಗೋದಾದರೆ ಸಿದ್ಧತೆ ನೀವು ನೀವೊಂದು ಅಡಿಕೆ ಪ್ಲೇಟನ್ನು ತೆಗೆದುಕೊಂಡೋಗಿ ಸ್ವಲ್ಪ ಮೂರಿಡಿ ಅಥವಾ ಐದು ಇಡಿ ಅಕ್ಕಿಯನ್ನು ತೆಗೆದುಕೊಳ್ಳಿ ವಿಳೆದೆಲೆ ಬೆಲ್ಲ ಅದರ ಜೊತೆಲಿ ಅರಿಶಿಣ ಕುಂಕುಮ ಶ್ರೀಗಂಧ ಹಾಗೆ ನಾವು ಸ್ವಲ್ಪ ಮಟ್ಟಿಗೆ ಕರ್ಪೂರವನ್ನು ತೆಗೆದುಕೊಳ್ಳಿ ಹಾಗೆ ತುಪ್ಪದ ಬತ್ತಿಯನ್ನು ಕೂಡ ಸಿದ್ಧತೆ ಮಾಡ್ಕೊಂಡು ಹೋಗಿ ಅಲ್ಲೇ ಮ್ಯಾಚ್ ಬಾಕ್ಸು ಊದ್ ಬತ್ತಿಯೆಲ್ಲ ತೆಗೆದುಕೊಂಡೋಗಿ ನೀವು ಅಲ್ಲೇ ದೀಪಾರಾಧನೆ ಮಾಡಿಬಿಟ್ಟು ಬನ್ನಿ ಮನೆಯಲ್ಲಿ ಅಂತಂದರೆ ಪ್ಲೇಟ್ ನಿಮ್ಮ ಮನೇಲಿ ಇದ್ದೇ ಇರುತ್ತಲ್ವಾ ಆ ಪ್ಲೇಟಲ್ಲಿ ನೀವು ಒಂದು ಸಿದ್ಧತೆ ಮಾಡಿಕೊಂಡು ಈ ದೀಪಾರಾಧನೆ ಮಾಡ್ಬೋದು ಅಡಿಕೆ ಪ್ಲೇಟ್ನಲ್ಲಿ ನಾನು ನಿಮಗೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅದರ ಒಂದು ಇಮೇಜಸ್ ಕೂಡ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಅಡಿಕೆ ಪ್ಲೇಟ್ ಏನು ಅಂತ ನಿಮಗೆ ಅದು ಗೊತ್ತಾಗುತ್ತೆ ಹಾಗೆ ಹೂವು ಅಂತ ಬಂದಾಗ ಅಮ್ಮನವ್ರಿಗೆ ಹಳದಿ ಮತ್ತೆ ಹೂವಿಂದ ಅಲಂಕಾರ ಮಾಡಿ ತುಂಬಾನೇ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ಈ ಲಕ್ಷ್ಮೀ ಮತ್ತು ಸರಸ್ವತಿ ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದಕ್ಕೆ ಹೋಗಬೇಡಿ ಬೆಲ್ಲದ ದೀಪಾರಾಧನೆ ಮಾತ್ರ ಮಾಡೋದಕ್ಕೆ ಬರೋದು ಅದನ್ನೇ ನೀವು ಮಾಡ್ಕೊಂಡು ಬನ್ನಿ ಇಲ್ಲ ಅಂತಂದರೆ ನೀವು ನೆಲ್ಲಿಕಾಯಿ ದೀಪಾರಾಧನೆ ಕೂಡ ಮಾಡ್ಬೋದು ಅದು ತುಂಬನೇ ಒಳ್ಳೆಯದು ಹಾಗೆ ನೋ ನೋಡಿ ಈಗ ನಾವು ಬೆಲ್ಲದ ದೀಪಾರಾಧನೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ನೋಡ್ಕೊಂಡ್ವಿ ನೆಕ್ಸ್ಟ್ ನಾವು ಇವಾಗ ಚಾಮುಂಡೇಶ್ವರಿ ಅಮ್ಮನವರು ನಿಮ್ಮ ಮನೇಲಿ ಫೋಟೋ ಇತ್ತು ಅಂತಂದರೆ ಫೋಟೋ ಇಟ್ಟು ಪೂಜೆ ಮಾಡ್ಕೊಳ್ಳಿ ಹಾಗೆ ಪೋ ಒಂದು ಆ ಒಂದು ಅಮ್ಮನವರ ಒಂದು ಪೂಜೆ ಸಿದ್ಧತೆ ಹೇಗಿರಬೇಕು ಹಾಗೆ ಚಾಮುಂಡೇಶ್ವರಿ ಅಮ್ಮನವರ ಪೂಜೆ ಹೇಗೆ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ನೀವು ಮನೇಲೇ ಮಾಡೋದಾದ್ರೂ ಕೂಡ ಅಷ್ಟೇ ಇಷ್ಟು ವಾರಗಳು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ಅದರ ನಂತರ ನಿಮಗೆ ಈಗ ಐದು ವಾರ ಮಾಡ್ತಿದ್ದೀನಿ ಅಂತ ಅನ್ನೋದಾದ್ರೆ ಐದು ವಾರ ನಂತರ ಒಂದು ಐದು ಜನಕ್ಕೆ ಕುಂಕುಮಕ್ಕೆ ಕರೆದು ಕೊಡಿ ಹಾಗೆ ದೇವಸ್ಥಾನದಲ್ಲೂ ಅಷ್ಟೇ ನೀವು ಎಷ್ಟು ವಾರಗಳು ಮಾಡ್ತೀರ ಅಂತೇಳಿ ಕಂಪ್ಲೀಟ್ ಮಾಡಿ ಮುಕ್ತಾಯದ ಸಮಯದಲ್ಲಿ ಒಂದು ಐದು ಜನ ಅಥವಾ ಒಂಬತ್ತು ಜನ ಯಾರಿಗಾದರೂ ಸರಿಯೇ ಒಂದು ತಾಂಬೂಲವನ್ನು ಕೊಟ್ಟು ತಾಂಬೂಲ ಅಂದರೆ ಹೆಚ್ಚಿಗೆ ಏನೂ ಇಲ್ಲ ಎರಡು ಬೆಳೆದಲೆ ಅಡಿಕೆ ಬಾಳೆಹಣ್ಣು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ ಅಷ್ಟೇ ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಹೂವು ಇಷ್ಟೇ ತಾಂಬೂಲವನ್ನು ನೀವು ಕೊಡಬೇಕಾಗಿರುವಂಥದ್ದು ಇದಿಷ್ಟು ನೀವು ದೇವಸ್ಥಾನದಲ್ಲೂ ಕೊಡ್ಬೋದು ಹಾಗೆ ಮನೆಯಲ್ಲೂ ಸಹ ನೀವು ಕೊ ಹಾಗೆಯೇ ಈ ದೀಪಾರಾಧನೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಿದ್ರೆ ಸೂಕ್ತ ಅನ್ನುವುದಾದ್ರೆ ಈಗ ದೇವಸ್ಥಾನಕ್ಕೆ ಹೋಗ್ತೀರಿ ಶುಕ್ರವಾರ ಹತ್ತುವರೆ ಮೇಲೆ ಹೋಗಿ ಅಂದ್ರೆ ಹತ್ತುವರೆಯಿಂದ ನಮಗೆ ರಾಹುಕಾಲ ಬರುತ್ತೆ ಆ ಒಂದು ಸಮಯದಲ್ಲಿ ಮಾಡ್ಬೋದು ಹಾಗೆ ಇದು ಬೆಲ್ಲದ ದೀಪಾರಾಧನೆ ಆಗಿರೋದ್ರಿಂದ ನೀವು ಬೆಳಗ್ಗೆನೂ ಮಾಡಬಹುದು ಸಂಜೆನೂ ಮಾಡ್ಬೋದು ನಿಂಬೆಹಣ್ಣಿನ ದೀಪಾರಾಧನೆ ಮಾತ್ರ ರಾಹುಕಾಲದಲ್ಲಿ ಮಾಡೋದು ತುಂಬಾ ಶ್ರೇಷ್ಠವಾದದ್ದು ಬೆಲ್ಲದ ದೀಪಾರಾಧನೆಯನ್ನು ನೀವು ಯಾವ ಸಮಯದಲ್ಲಿ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಚಾಮುಂಡೇಶ್ವರಿ ಅಮ್ಮನವರ ಒಂದು ಜನ್ಮದಿನೋತ್ಸವದ ಅಂಗವಾಗಿ ಮಾಡುವಂಥ ಒಂದು ಬೆಲದ ದೀಪಾರಾಧನೆ ಈ ಒಂದು ದಿವಸ ನೀವು ಬೆಲ್ಲದ ದೀಪಾರಾಧನೆ ಪ್ರಾರಂಭ ಮಾಡಿ ಅದರ ಮುಂದೆ ಸಂಕಲ್ಪ ಮಾಡಿಕೊಂಡು ಎಷ್ಟು ವಾರಗಳು ಮಾಡ್ತೀರಿ ಅಂತೇಳಿ ಮಾಡ್ಕೋಬೋದು ಆ ರೀತಿಯೂ ಮಾಡ್ಬೋದು ಅಥವಾ ಈ ಶುಕ್ರವಾರನೂ ಕೂಡ ನೀವು ಪ್ರಾರಂಭ ಮಾಡ್ಬೋದು ಯಾವಾಗ ಬೇಕಾದರೂ ಪ್ರಾರಂಭ ಮಾಡಿದ್ರು ಕೂಡ ಒಳ್ಳೆಯದೇನೆ ಹಾಗೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಾಮುಂಡೇಶ್ವರಿ ಅಮ್ಮನವರ ಪೂಜೆಯ ಬಗ್ಗೆನೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು